ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಡಿಯೋ ಬುಕ್ಸ್ ಚಾನಲ್ಗೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಗುರು ಗೋವಿಂದ್ ಸಿಂಗ್ ಪುಸ್ತಕ, ಲೇಖಕರು ಶೇಷಾದ್ರಿ ಅವರು. ದೇವರೇ, ನಿನ್ನದೇ ಆದ ವಸ್ತುವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ಈ ವೇಳೆಗೆ ಗುರು ಗೋವಿಂದ ಸಿಂಹನಿಗೂ ಬಿಕ್ಕಟ್ಟಿನ ಪ್ರಸಂಗ ಬಂದಿತು. ಕೋಟೆಯೊಳಗೆ ಉಳಿದು ಹಸಿವಿನಿಂದ ಸಾಯಬೇಕೆ, ಇಲ್ಲವೇ ಹೇಗಾದರೂ ಕೋಟೆಯಿಂದ ತಪ್ಪಿಸಿಕೊಂಡು ಹೋಗಿ ಪುನಃ ತನ್ನ ಜನರನ್ನು ಸಂಘಟನೆ ಮಾಡಿ ಹೋರಾಟ ಮುಂದುವರಿಸಬೇಕೆ? ವ್ಯರ್ಥವಾಗಿ ಹೋರಾಟದಲ್ಲಿ ಪ್ರಾಣ ಕೊಡುವುದಕ್ಕಿಂತ ಬದುಕಿದ್ದು ಮತ್ತೆ ಹೋರಾಡಿ ಗೆಲ್ಲುವುದು ಮುಖ್ಯ ಎಂಬುದು ಗುರುವಿನ ಸಿದ್ಧಾಂತ. ಅದರಂತೆ ಅವನು ತನ್ನ ಮುಂದಿನ ಯೋಜನೆಗಳನ್ನು ನಿಶ್ಚಯಿಸಿದ. ಶತ್ರುವ ಕೈಗೆ ಸಿಕ್ಕದಂತೆ ಕೋಟೆಯಲ್ಲಿನ ಅಮೂಲ್ಯ ಸಾಮಗ್ರಿಗಳನ್ನು ನೆಲದೊಳಗೆ ಗುಪ್ತವಾಗಿ ಹೊತ್ತಿಟ್ಟು ಉಳಿದವಕ್ಕೆಲ್ಲ ಬೆಂಕಿ ಇಟ್ಟ. ಅನಂತರ ಗುರುವಿನ ತಾಯಿ ಗುಜರಿದೇವಿಯು ಗುರುವಿನ ಇಬ್ಬರು ಕಿರಿಯ ಮಕ್ಕಳೊಡನೆ ಗುಟ್ಟಾಗಿ ಹೊರಟು ಸಿರ್ಸಾ ಎಂಬ ಊರಿಗೆ ತಲುಪಿದಳು. 500 ನಂಬಿಕಸ್ಥ ಸೈನಿಕರೊಡನೆ ಗುರು ಗೋವಿಂದ ಸಿಂಹ ಮತ್ತು ಅವನ ಇಬ್ಬರು ದೊಡ್ಡ ಮಕ್ಕಳು ಹೊರಬಿದ್ದರು. ಈ ಘಟನೆ ನಡೆದುದು 1704 ಡಿಸೆಂಬರ್ ತಿಂಗಳ ಕೊರೆಯುವ ಚಳಿ ರಾತ್ರಿಯಲ್ಲಿ. ಈ ಸಲವು ವಜೀರ್ ಖಾನನು ತನ್ನ ಮಾತಿನಿಗೆ ತಪ್ಪಿದ. ಮೊಘಲ್ ಸೈನಿಕರು ಪುನಃ ಗುರು ಗೋವಿಂದ ಸಿಂಹನನ್ನು ಬೆನ್ನಟ್ಟಿದರು. ಆಗ ಸಿರ್ಸಾ ಬಳಿ ಗುರುವಿನ ಸೈನಿಕರು ಮೊಘಲ್ ಸೈನ್ಯವನ್ನು ತಡೆಗಟ್ಟಿ ನಿಂತರು. 40 ಸೈನಿಕರೊಡನೆ ಗುರುವು ಮುಂದೆ ಹೊರಟ. ಗುರು ಗೋವಿಂದ ಸಿಂಹನು ಅವನ ಸಂಗಡಿಗರು ಚಮ್ಕೋರ್ ಎಂಬ ಮಣ್ಣಿನ ಕೋಟೆಯಲ್ಲಿ ಮತ್ತೆ ಶತ್ರುಗಳನ್ನು ಎದುರಿಸಬೇಕಾಯಿತು. ಆಗ ಅವನ ಹಿರಿಯ ಮಕ್ಕಳಾದ ಅಜಿತ್ ಸಿಂಗ್ ಮತ್ತು ಜಜಾರ್ ಸಿಂಗ್ ಮುಂದಾಳತ್ವ ವಹಿಸಿ ಹೋರಾಡಬೇಕೆಂದು ಗುರು ಆಜ್ಞಾಪಿಸಿದ. ಅವರು ಪರಾಕ್ರಮದಿಂದ ಹೋರಾಡುತ್ತಾ ತಂದೆಯ ಕಣ್ಣೆದುರಿಗೆ ಪ್ರಾಣ ಒಪ್ಪಿಸಿದರು. ತನ್ನ ಸ್ವಂತ ಮಕ್ಕಳು ಈ ರೀತಿ ಹತರಾಗಿ ಬಿದ್ದುದನ್ನು ಕಂಡು ಗುರು ಗೋವಿಂದ ಸಿಂಹನು ದೇವರಿಗೆ ಕೈಜೋಡಿಸಿ, ದೇವರೇ, ನಿನ್ನದೇ ಆದ ವಸ್ತುಗಳನ್ನು ನಿನಗೆ ಅರ್ಪಿಸಿದ್ದೇನೆ ಎಂದು ಹೇಳಿದ. ಕಷ್ಟಗಳ ಬೆಂಕಿಯಲ್ಲಿ ಈಗ ಗುರುವಿನೊಂದಿಗೆ ಉಳಿದುಕೊಂಡವರು ಕೇವಲ 5 ಜನ. ಗುರುವನ್ನು ಶತ್ರುಗಳ ಕೈ ತಪ್ಪಿಸಿ ಪಾರು ಮಾಡಬೇಕೆಂದು ಅವರು ತೀರ್ಮಾನಿಸಿದರು. ಆದರೆ ಅವರನ್ನು ಬಿಟ್ಟು ತಾನೊಬ್ಬನೇ ಪ್ರಾಣ ಉಳಿಸಿಕೊಂಡು ಹೋಗಲು ಗುರು ಗೋವಿಂದ ಸಿಂಹನು ಒಪ್ಪಲಿಲ್ಲ. ನಾನು ನಿಮ್ಮೊಂದಿಗೆ ನಿಂತು ಹೋರಾಡುತ್ತಾ ಪ್ರಾಣ ನೀಡುವೆ ಎಂದು ಹೇಳಿದ. ಆಗ 5 ಜನರು ಹೇಳಿದರು, 5 ಜನ ಶಿಷ್ಯರು ಸೇರಿ ತೀರ್ಮಾನ ಕೊಟ್ಟಿದ್ದನ್ನು ನಾನು ಪಾಲಿಸುವೆ ಎಂದು ನೀವು ಪದೇ ಪದೇ ಹೇಳಿದ್ದೀರಿ. ಈಗ ಅದರಂತೆ ನಾನು ಆಜ್ಞಾಪಿಸುತ್ತಿದ್ದೇನೆ. ನೀವು ಕೂಡಲೇ ಈ ಜಾಗ ಬಿಟ್ಟು ಪಾರಾಗಿ ಹೋಗಬೇಕು. ಶತ್ರುವಿನ ಸಮಾಚಾರ ನಾವು ನೋಡಿಕೊಳ್ಳುತ್ತೇವೆ. ಗುರುವು ಅವರ ಮಾತಿಗೆ ಒಪ್ಪಬೇಕಾಯಿತು. ತನ್ನ 5 ಶಿಷ್ಯರನ್ನು ಆಲಂಗಿಸಿ ಆಶೀರ್ವದಿಸಿದ. ಅವರ ಪೈಕಿ 2 ಶಿಷ್ಯರು ಅಲ್ಲೇ ಉಳಿದರು. ಮತ್ತೆ 3 ಶಿಷ್ಯರು ನಡುರಾತ್ರಿಯ ಕತ್ತಲಲ್ಲಿ ಗುರುವಿನೊಂದಿಗೆ ಮುಂದೆ ಹೊರಟರು. ಆಕಾರದಲ್ಲಿ ಗುರು ಗೋವಿಂದ ಸಿಂಹನನ್ನು ಹೋಲುತ್ತಿದ್ದ ಸಂತ ಸಿಂಗ್ ಎಂಬಾತ ಗುರುವಿನ ವೇಷ ಹಾಕಿಕೊಂಡು ಅಲ್ಲೇ ನಿಂತ. ಮರುದಿನ ಮುಂಜಾನೆ ಮೊಘಲ್ ಸೈನಿಕರು ಅವರನ್ನೇ ಸೆರೆ ಹಿಡಿದು ಗುರು ಸಿಕ್ಕಿದನೆಂದು ಕುಣದಾಡತೊಡಗಿದರು. ಇದರಿಂದ ಗುರು ಪಾರಾಗಿ ಹೋಗಲು ಸ್ವಲ್ಪ ಸಮಯ ಸಿಕ್ಕಿದಂತಾಯಿತು. ಆದರೆ ತಮ್ಮ ಕೈಗೆ ಸಿಕ್ಕಿದವನು ಗುರು ಗೋವಿಂದ ಸಿಂಹನಲ್ಲ ಎಂಬುದು ಶತ್ರುಗಳಿಗೆ ತಿಳಿದಾಗ ಅವರಿಗಾದ ನಿರಾಸೆ ಹೇಳತೀರದು. ಈ 2 ಶಿಷ್ಯರನ್ನು ಕತ್ತರಿಸಿ ಹಾಕಿ ಮತ್ತೆ ಗುರು ಗೋವಿಂದನ ಬೆನ್ನಟ್ಟಿ ಹೊರಟರು. ಕಾಡು ಮೇಡುಗಳಲ್ಲಿ ಬರಿಗಾಲಿನಲ್ಲಿ ನಡೆಯುತ್ತಾ ಎಷ್ಟೋ ಬಾರಿ ಒಂಟಿಗನಾಗಿ ತಲೆಮರೆಸಿಕೊಳ್ಳುತ್ತಾ ಗುರು ಗೋವಿಂದ ಸಿಂಹನು 100 ಮೈಲಿ ಹೋಗಬೇಕಾಯಿತು. ಗುರುವು ಹೀಗೆ ತಪ್ಪಿಸಿಕೊಂಡು ಹೋಗುತ್ತಿದ್ದಾದರೂ ಎಲ್ಲಿಗೆ? ಕೇವಲ ಜೀವ ಉಳಿಸಿಕೊಳ್ಳಲೆದ್ದೇ ಅಲ್ಲ, ಸರ್ವಥಾ ಅಲ್ಲ. ಅವನ ಕಣ್ಮುಂದೆ ಒಂದು ದೊಡ್ಡ ಯೋಜನೆ ಇತ್ತು. ಪಂಜಾಬಿನಿಂದ ದಕ್ಷಿಣಕ್ಕೆ ರಾಜಸ್ಥಾನದಲ್ಲಿ ಮೊಘಲ್ ಬಾದಶಾಹನ ವಿರುದ್ಧ ಕೆಚ್ಚಿನಿಂದ ಕಾಯುತ್ತಿದ್ದ ಕೆಲವು ಹಿಂದೂ ರಾಜರುಗಳಿದ್ದರು. ಹಾಗೆಯೇ ಇನ್ನು ದಕ್ಷಿಣದಲ್ಲಿ ಶಿವಾಜಿಯ ಅನುಯಾಯಿಗಳು ಔರಂಗಜೇಬನನ್ನು ಹಣ್ಣು ಹಣ್ಣು ಮಾಡುತ್ತಿದ್ದರು. ಈ ಎಲ್ಲರನ್ನೂ ಒಂದುಗೂಡಿಸಿದರೆ ಮೊಘಲರಿಗೆ ಸೋಲಾಗುವುದು ಖಚಿತವೆಂದು ಗುರು ಗೋವಿಂದ ಸಿಂಹನು ಯೋಚಿಸಿದ. ಅಂತಹ ಭವ್ಯ ಅಖಿಲ ಭಾರತ ಯೋಜನೆಯೊಡನೆ ಅವನು ದಕ್ಷಿಣಕ್ಕೆ ಹೊರಟಿದ್ದ. ಹಾಗೆ ಅವನಿಗೆ ಬಹು ಭೀಕರ ವಾರ್ತೆಯೊಂದು ಬಂದು ಮುಟ್ಟಿತು. ಸಿಂಹದ ಮರಿಗಳೇ, ಗುರುವಿನ ತಾಯಿ ಮತ್ತು 6-8 ವಯಸ್ಸಿನ ಫತೇ ಸಿಂಗ್ ಮತ್ತು ಜೋರಾ ಸಿಂಗ್ ಎನ್ನುವ ಅವನ 2 ಎಳೆ ಹಸುಳೆಗಳು ಸುರಕ್ಷಿತ ಜಾಗ ಹುಡುಕಿಕೊಂಡು ಆನಂದಪುರದಿಂದ ಹೊರಟಿದ್ದರಷ್ಟೇ. ಅವರನ್ನು ಗಂಗು ಎಂಬ ಬ್ರಾಹ್ಮಣ ಖೇರಿ ಎಂಬ ತನ್ನ ಹಳ್ಳಿಗೆ ಕರೆದೊಯ್ದ. ಅವನು ಮುಂಚೆ ಗುರು ಗೋವಿಂದ ಸಿಂಹನ ಮನೆಯಲ್ಲಿ ಅಡುಗೆ ಭಟ್ಟನಾಗಿದ್ದ. ಆದರೆ 4 ಕಿಲುವು ಕಾಸಿಗಾಗಿ ಆಸೆಪಟ್ಟು ಸರಹಿಂದದ ನವಾಬ್ ವಜೀರ್ ಖಾನನಿಗೆ ಈ 2 ಮಕ್ಕಳನ್ನು ಒಪ್ಪಿಸಿಬಿಟ್ಟ. ಖಾನನಿಗಂತೂ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಆನಂದವಾಯಿತು. ಗುರುಪುತ್ರರನ್ನು ಇಸ್ಲಾಂಗೆ ಮತಾಂತರ ಮಾಡಿದ್ದಲ್ಲಿ ಉಳಿದೆಲ್ಲ ಸಿಕ್ಕರು ತಾವಾಗಿಯೇ ಕುರಿಮಂದೆಯಂತೆ ಅವರನ್ನು ಹಿಂಬಾಲಿಸುವುದರೆಂದು ಅವನು ಬಗೆದ. ಮೊದಮೊದಲು ಆ ಮಕ್ಕಳಿಗೆ ನಾನಾ ಆಸೆಪಾಸೆಗಳನ್ನು ತೋರಿಸಿ ತಮ್ಮ ಧರ್ಮ ಬಿಡುವಂತೆ ಅವರ ಮನವೊಲಿಸಲು ಪ್ರಯತ್ನಿಸಿದ. ಆದರೆ ಆ ಮಕ್ಕಳು ಮನಸ್ಸೊಪ್ಪಲಿಲ್ಲ. ಆಗ ಮುಸಲ್ಮಾನ್ ಆಗದಿದ್ದರೆ ಮರಣದಂಡನೆ ವಿಧಿಸುವುದಾಗಿ ಖಾನನು ಹೆದರಿಸಿದ. ಅವರು ಅದಕ್ಕೂ ಜಗ್ಗಲಿಲ್ಲ. ನಾನು ಗುರು ಗೋವಿಂದ ಸಿಂಹನ ಮಕ್ಕಳು, ಅವನಿಗೆ ಸೋಲಾಗಲಿ ಶರಣಾಗಲಿ ಗೊತ್ತಿಲ್ಲ. ನಮ್ಮ ತಾತನು ಪ್ರಾಣವನ್ನು ಕೊಟ್ಟನೇ ಹೊರತು ಧರ್ಮವನ್ನು ಬಿಡಲಿಲ್ಲ. ನಾವು ಹಾಗೆ ಎಂದು ನಿರ್ಭಯದ ಉತ್ತರ ಕೊಟ್ಟರು. ನವಾಬನಿಗೆ ತಲೆಬಾಗಿ ವಂದಿಸುವಂತೆ ಹೇಳಿದಾಗ ಅದನ್ನು ಅವರು ಧಿಕ್ಕರಿಸಿದರು. ಕೊನೆಗೆ ಅವರ ತಂದೆ ಗುರು ಗೋವಿಂದ ಸಿಂಹನು ಸೆರೆಸಿಕ್ಕಿ ಸತ್ತು ಹೋದನೆಂದು ಇನ್ನೂ ಅವರಿಗೆ ಯಾವ ಆಸೆಯೂ ಉಳಿದಿಲ್ಲವೆಂದು ತಿಳಿಸಿದಾಗ ಅವರು ಸೆಟೆದು ನಿಂತು, ನಮ್ಮ ತಂದೆ ಸಾವಲ್ಲ, ಅವನು ಎಂದಿಗೂ ಸಾಯಲಾರ ಎಂದು ಉತ್ತರ ಕೊಟ್ಟರು.
ಅವರು ಯಾವುದಕ್ಕೂ ಬಗ್ಗದ್ದನ್ನು ನೋಡಿ ಆ ಇಬ್ಬರ ಮಕ್ಕಳ ಸುತ್ತಲೂ ನಿತ್ಯವೂ ಒಂದೊಂದು ಸಾಲು ಇಟ್ಟಿಗೆಯಂತೆ ಗೋಡೆ ಕಟ್ಟಿ ಕೊಲ್ಲುವಂತೆ ಕ್ರೂರಿಯಾದ ಖಾನನು ಆಜ್ಞಾಪಿಸಿದ. ಇಡೀ ಪ್ರಪಂಚದ ಚರಿತ್ರೆಯಲ್ಲೇ ಕಂಡೂ ಕೇಳಿರದಂಥ ಘೋರ ಮರಣಕ್ಕೆ ಆ ಇಬ್ಬರು ಹಸುಳೆಗಳು ತುತ್ತಾದರು. ಕೊನೆಯ ದಿನ ಇಟ್ಟಿಗೆ ಸಾಲು ಅವರ ಮೂಗು ಬಾಯಿಗಳನ್ನು ಮುಚ್ಚಿ ಉಸಿರು ಕಟ್ಟಿ ಪ್ರಾಣ ಬಿಡುವ ಗಳಿಗೆ ಬಂದಾಗಲೂ ಆ ಮಕ್ಕಳು ತಮ್ಮ ಧರ್ಮ ಬಿಡಲು ಒಪ್ಪಲಿಲ್ಲ. ಮಕ್ಕಳು ಈ ರೀತಿ ಕ್ರೂರವಾದ ಸಾವಿಗೆ ತುತ್ತಾದ ಸುದ್ದಿ ಗುರುವಿನ ತಾಯಿ ಗುಜರೀದೇವಿ ಜೊತೆಯೊಡೆದು ಸತ್ತರು. ಗುರು ಗೋವಿಂದ ಸಿಂಹನಿಗೆ ಮುಟ್ಟಿದ ಕರಾಳ ವಾರ್ತೆ ಇದು. ಆಗಲೂ ಗುರು ಎಂದಿನಂತೆ ಸ್ಥಿರಚಿತ್ತನಾಗಿದ್ದ. ನೆಲದ ಮೇಲೆ ಮೊಣಕಾಲೂರಿ ಕೈಜೋಡಿಸಿ ಅವನು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದ. ಈ ಎರಡೂ ಮಕ್ಕಳು ಸಹ ನಿನ್ನವೇ, ನಿನಗೆ ಅವನ್ನು ಅರ್ಪಿಸಿರುವೆ. ಅನಂತರ ತನ್ನ ಕೈಯಲ್ಲಿದ್ದ ಚೂರಿಯಿಂದ ಒಂದು ಮುಳ್ಳು ಗಿಡವನ್ನು ಬುಡ ಸಮೇತ ಕತ್ತರಿಸಿ ಭವಿಷ್ಯವಾಣಿ ನುಡಿದ. ಬುಡ ಸಮೇತ ಈ ಮುಳ್ಳು ಗಿಡವನ್ನು ಕಿತ್ತು ಬಿಸಾಟಿದಂತೆ ಈ ರಾಕ್ಷಸಿ ಸಾಮ್ರಾಜ್ಯವು ಬುಡ ಸಮೇತ ಬೇಗನೆ ನಾಶವಾಗುವುದು ನಿಶ್ಚಿತ. ಗುರುವಿನ ಆ ಭವಿಷ್ಯವಾಣಿ ನಿಜವಾಯಿತೆಂಬುದಕ್ಕೆ ಚರಿತ್ರೆಯೇ ಸಾಕ್ಷಿ.